ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಮೊದಲನೇ ಚಾಪ್ಟರ್ದಲ್ಲಿ ಫಸ್ಟ್ ಪಾಯಿಂಟ್ ಮೀನಿಂಗ್ ಡೆಫಿನಿಷನ್ ಕ್ಯಾರೆಕ್ಟರ್ಸ್, ಸೆಕೆಂಡ್ ಪಾಯಿಂಟ್ ಒರಿಜನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೋಷಿಯಾಲಜಿ, ಥರ್ಡ್ ಪಾಯಿಂಟ್ ಸಿಗ್ನಿಫಿಕೇಶನ್ ಆಫ್ ಸೋಷಿಯಾಲಜಿ, ಸಮಾಜಶಾಸ್ತ್ರದ ಅರ್ಥ ಅದರ ಒಂದು ವ್ಯಾಖ್ಯೆಗಳು, ಸಮಾಜಶಾಸ್ತ್ರದ ಗುಣಲಕ್ಷಣಗಳು ಅಥವಾ ಸ್ವರೂಪ ಲಕ್ಷಣಗಳು, ಸೆಕೆಂಡ್ ಪಾಯಿಂಟಲ್ಲಿ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ಥರ್ಡ್ ಪಾಯಿಂಟಲ್ಲಿ ಸಮಾಜಶಾಸ್ತ್ರದ ಮಹತ್ವ, ಈಗ ನಾಲ್ಕನೇ ಪಾಯಿಂಟು ಸೋಷಿಯಾಲಜಿಕಲ್ ಪ್ರೆಸ್ಪೆಕ್ಟಿವ್. ಸೋಷಿಯಾಲಜಿಕಲ್ ಪ್ರೆಸ್ಪೆಕ್ಟಿವ್ ಅಂದರೆ ಸಮಾಜಶಾಸ್ತ್ರದ ದೃಷ್ಟಿಕೋನ ಅಥವಾ ಪರಿದೃಷ್ಟಿ ಅಂತೇಳಿ ಕರೀತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಈ ನಾಲ್ಕನೇ ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋದಾಗ, ಇದು ನಮ್ಮ ಸೋಷಿಯಾಲಜಿ ಬಿ ಎ ಒಂದು ವರ್ಗದ ವಿದ್ಯಾರ್ಥಿಗಳಿಗೆ ಇದೇ ಪ್ರಥಮ ಬಾರಿಗೆ ಅಳವಡಿಸಿರುವಂಥ ಒಂದು ಕಾನ್ಸೆಪ್ಟು. ನಿಮಗೆ ಇದ್ರ ಮೇಲೆ 4 ಮಾರ್ಕ್ಸಿನ ಕ್ವಶನ್ ಬರುವಂಥದ್ದು, ನಿಮ್ಮ ಪ್ಯಾಟರ್ನ್ ಯಾವ ರೀತಿ ಇರ್ತದೆ ಅಂದರೆ 4 ಮಾರ್ಕ್ಸಿನು 5 ಕ್ವಶನ್ ಬರೀಬೇಕು, 10 ಮಾರ್ಕ್ಸಿನು 3 ಕ್ವಶನ್ ಬರೀಬೇಕು, 15 ಮಾರ್ಕ್ಸಿಂದು 2 ಕ್ವಶನ್ ಬರೀಬೇಕು, ಈ ರೀತಿ ಇರ್ತದೆ ವಿದ್ಯಾರ್ಥಿಗಳೇ. ಇದರ ಮೇಲೆ ನಿಮಗೆ ಈ ಲಾಸ್ಟ್ ಕಾನ್ಸೆಪ್ಟ್ ಮೇಲೆ, ಲಾಸ್ಟ್ ಪಾಯಿಂಟ್ ಮೇಲೆ ಸೋಷಿಯಾಲಜಿಕಲ್ ಪ್ರೆಸ್ಪೆಕ್ಟಿವ್, ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಥವಾ ಪರಿದೃಷ್ಟಿ, ಇದರ ಮೇಲೆ 4 ಮಾರ್ಕ್ಸಿನ ಕ್ವಶನ್ ಬರುವಂಥದ್ದು. ನಿಮಗೆ 4 ಮಾರ್ಕ್ಸಿಂದು 1 ಕ್ವಶನ್ ಕೇಳ್ತಾರೆ. ಅದಕ್ಕೆ ಈ ಒಂದು ಸೋಷಿಯಾಲಜಿಕಲ್ ಪ್ರೆಸ್ಪೆಕ್ಟಿವ್, ಸಮಾಜಶಾಸ್ತ್ರೀಯ ದೃಷ್ಟಿಕೋನ, ಇದರ ಒಂದು ಪೀಠಿಕೆ ಯಾವ ರೀತಿಯಾಗಿದೆ ಅನ್ನೋದನ್ನು ನೋಡ್ತಾ ಹೋದಾಗ, ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಕಿರಿಯ ವಿಜ್ಞಾನ ಎನಿಸಿಕೊಂಡಿರುವುದಲ್ಲದೆ ಉಳಿದವುಗಳಿಂದ ಭಿನ್ನವಾಗಿದೆ. ಏನ್ರಿ ಸಮಾಜಶಾಸ್ತ್ರ ಅತಿ ಕ್ರಿಯೆ ಅಂದರೆ, ಕಿರಿಯ ಅಂದರೆ ಇದು ಇತ್ತೀಚೆಗೆ ಬೆಳವಣಿಗೆ ಹೊಂದಿರುವಂಥದ್ದು, ಇತ್ತೀಚೆಗೆ ಉಗಮವಾಗಿರುವಂಥದ್ದು. ಸಮಾಜಶಾಸ್ತ್ರ 1839 ನಮ್ಮ ಒಂದು ಏನ್ರಿ ಅಗಸ್ಟ್ ಕೋಮ್ಟ್ ಅವರ ಒಂದು ನೇತೃತ್ವದಲ್ಲಿ, ಅಗಸ್ಟ್ ಕೋಮ್ಟ್ ಅವರು ಏನೈತ್ರಿ ಈ ಸಮಾಜಶಾಸ್ತ್ರ ಅನ್ನುವಂಥ ಒಂದು ವಿಷಯವನ್ನು ಏನ್ರಿ ಪ್ರಪ್ರಥಮ ಬಾರಿಗೆ 1839 ಜಾರಿಗೆ ತರ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಅದಕ್ಕೆ ಸಮಾಜಶಾಸ್ತ್ರವು ಸಮಾಜ ವಿಜ್ಞಾನಗಳಲ್ಲಿಯೇ ಏನ್ರಿ ಈ ಒಂದು ಬೇರೆ ಬೇರೆ ಸೋಷಿಯಲ್ ಸೈನ್ಸ್ ಅನ್ನು ನಾವೇನು ಕರಿತೀವಿ, ಆ ಸೋಷಿಯಲ್ ಸೈನ್ಸಲ್ಲಿ ಬರುವಂಥ ಸಮಾಜ ವಿಜ್ಞಾನಗಳಲ್ಲಿ ಬರುವಂಥ ಅತ್ಯಂತ ಕಿರಿಯ ವಿಜ್ಞಾನವೆನಿಸಿಕೊಂಡಿರುವುದಲ್ಲದೆ ಉಳಿದವುಗಳಿಂದ ಭಿನ್ನವಾಗಿದೆ. ಏನ್ರಿ ಈ ಒಂದು ಭೌತಶಾಸ್ತ್ರ ಇಂಥ ಒಂದು ಸಮಾಜವಾಗಿದೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಸಮಾಜಶಾಸ್ತ್ರವನ್ನು ಸಮಾಜದ ಅಧ್ಯಯನ ಶಾಸ್ತ್ರವೆಂದು ನಾವು ಬಹಳ ಸರಳವಾಗಿ ವ್ಯಾಖ್ಯಾನಿಸಬಹುದಾಗಿದ್ದರೂ, ಸಮಾಜಶಾಸ್ತ್ರವು ಮಾತ್ರ ಸಮಾಜದ ಅಧ್ಯಯನ ಮಾಡುವುದಲ್ಲ. ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಇವುಗಳೆಲ್ಲವೂ ಸಮಾಜಶಾಸ್ತ್ರದಂತೆ ಮಾನವ ಸಮಾಜವನ್ನು ಮತ್ತು ಅದರ ಕೆಲವೊಂದು ಅಂಶಗಳನ್ನು ಅಧ್ಯಯನ ಮಾಡುವು. ಹಾಗಾದರೆ ಸಮಾಜಶಾಸ್ತ್ರವು ಇತರ ಸಮಾಜ ವಿಜ್ಞಾನಗಳಿಂದ ಹೇಗೆ ಭಿನ್ನವಾಗಿದೆ ಎಂಬ ಪ್ರಶ್ನೆ ಇಲ್ಲಿ ಕಾಡ್ತಾ ಹೋಗ್ತದೆ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಯಾವ ರೀತಿಯಾಗಿ ಬಂದರೆ, ಸಮಾಜಶಾಸ್ತ್ರ ಸಮಾಜದಲ್ಲಿರುವಂಥ ಮಾನವರನ್ನು ಕುರಿತು, ಅವರ ಒಂದು ಆಚಾರ ವಿಚಾರಗಳನ್ನು ಕುರಿತು, ಅವರ ಒಂದು ಪದ್ಧತಿಗಳನ್ನು ಕುರಿತು, ಅವರಲ್ಲಿರುವಂಥ ಒಂದು ಸಂಸ್ಕೃತಿಯನ್ನು ಕುರಿತು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ. ಸಮಾಜದ ಹಾಗು ಹೋಗುಗಳನ್ನು ಕುರಿತು ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ ಅಂತೇಳಿ ಹೇಳ್ತಾರೆ. ಇದು ಸಮಾಜದ ಅಧ್ಯಯನ ಮಾಡುವಂಥದ್ದು ಇತಿಹಾಸ ಮತ್ತು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಮನಃಶಾಸ್ತ್ರ ಇವುಗಳ ಜೊತೆ ಜೊತೆಗೇ ಸಮಾಜಶಾಸ್ತ್ರ ಮಾನವ ಸಮಾಜವನ್ನು ಮತ್ತು ಅವರ ಒಂದು ಕೆಲವೊಂದು ಅಂಶಗಳನ್ನು ಅಧ್ಯಯನ ಮಾಡುವುದಾದರೆ, ಸಮಾಜಶಾಸ್ತ್ರವು ಇತರ ಸಮಾಜ ವಿಜ್ಞಾನಗಳಿಂದ ಹೇಗೆ ಭಿನ್ನವಾಗಿದೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಹೋಗ್ತದೆ. ಸಮಾಜಶಾಸ್ತ್ರವು ಇತರ ಸಮಾಜ ವಿಜ್ಞಾನಗಳಿಗಿಂತ ಭಿನ್ನವಾಗಿರುವುದು ಅದರ ವಿಶಿಷ್ಟ ದೃಷ್ಟಿಕೋನದಿಂದ ಎಂಬ ಅಂಶವು ಮುಖ್ಯವಾದದ್ದು. ಏನ್ರಿ ಈ ಒಂದು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ಅವುಗಳ ಒಂದು ದೃಷ್ಟಿಕೋನವೇ ಬೇರೆ, ಈ ಒಂದು ಸಮಾಜಶಾಸ್ತ್ರೀಯ ಅನ್ಯತ್ರಿ ದೃಷ್ಟಿಕೋನ ಅಥವಾ ಪರಿದೃಷ್ಟಿಯೇ ಬೇರೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಕಿಂಗ್ಸ್ಲೆ ಡೇವಿಸ್ ಇಲ್ಲೇನಿದ್ರಿ ಒಬ್ಬ ಸಮಾಜಶಾಸ್ತ್ರಜ್ಞ, ಒಂದು ಮಾತನ್ನು ಹೇಳ್ತಾ ಹೋಗ್ತಾನೆ. ಅವ್ರು ಯಾರಂದರೆ ಕಿಂಗ್ಸ್ಲೆ ಡೇವಿಸ್ ಅಂತ ಹೇಳ್ಬೋದು. ಕಿಂಗ್ಸ್ಲೆ ಡೇವಿಸ್ ಅವರು ಹೇಳುವಂತೆ, ಸಮಾಜ ವಿಜ್ಞಾನಗಳು ಪರಸ್ಪರ ಭಿನ್ನವಾಗಿರುವುದು ವಿಭಿನ್ನ ಅಧ್ಯಯನ ವಸ್ತು ವಿಷಯದಿಂದಲ್ಲ, ಆದರೆ ಅಧ್ಯಯನ ಹಿಂದಿನ ದೃಷ್ಟಿ ಮತ್ತು ಅಧ್ಯಯನ ವಸ್ತುವಿನ ಮೇಲೆ ಕೇಂದ್ರೀಕರಿಸಲಾಗುವ ವಿಶಿಷ್ಟ ಗಮನ ಮತ್ತು ಆಸಕ್ತಿಯಿಂದಾಗಿ ಏನೈತ್ರಿ ಈ ಮಾತಿನ ತರ್ಕದಂತೆ ಸಮಾಜ ವಿಜ್ಞಾನದ ಮಾನ್ಯತೆ ಪಡೆದಿರುವ ಸಮಾಜಶಾಸ್ತ್ರಕ್ಕೂ ಕೂಡ ತನ್ನದಾದಂಥ ಒಂದು ದೃಷ್ಟಿಕೋನ ಅಥವಾ ಪರಿದೃಷ್ಟಿ ಎಂಬುದಿದೆ. ಏನು ಹೇಳ್ತಾರೆ ಕಿಂಗ್ಸ್ಲೆ ಡೇವಿಸ್ ಅವರು, ಈ ಒಂದು ಸಮಾಜ ವಿಜ್ಞಾನಗಳಂತೆ ನಮ್ಮ ಒಂದು ಸಮಾಜ
ಇವನ ಸಮಾಜ ವಿಜ್ಞಾನಗಳಂತೆ ಈ ನಮ್ಮ ಸಮಾಜಶಾಸ್ತ್ರವು ಪರಸ್ಪರವಾದಂಥ ಒಂದು ವಿಭಿನ್ನವಾದಂಥ ಒಂದು ಅಧ್ಯಯನದ ವಸ್ತುವನ್ನು ವಿಷಯವನ್ನು ಒಳಗೊಂಡಿರುವಂಥದ್ದು. ಇದರ ಒಂದು ದೃಷ್ಟಿಕೋನವೇ ಬೇರೆ, ಇದರ ಒಂದು ಪರಿದೃಷ್ಟಿನೇ ಬೇರೆ, ಮತ್ತು ಸಮಾಜ ವಿಜ್ಞಾನಗಳ ಒಂದು ಪರಿದೃಷ್ಟಿನೇ ಬೇರೆ ಅಂತೇಳಿ ಕಿಂಗ್ಸ್ಲಿ ಡೇವಿಸ್ರವರು ತಮ್ಮದೇ ಆದಂಥ ಒಂದು ಅರ್ಥದಲ್ಲಿ ಹೇಳ್ತಾ ಹೋಗ್ತಾರೆ ಅಂತೇಳಿ ಹೇಳ್ಬೋದು ವಿದ್ಯಾರ್ಥಿಗಳೇ. ಈಗ ಇದು ನಮ್ಮ ಒಂದು ಸಮಾಜಶಾಸ್ತ್ರದ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಥವಾ ಪರಿದೃಷ್ಟಿಯ ಇಂಟ್ರೊಡಕ್ಷನ್ ಪಿ ಟಿಗೆ ಅಂತೇಳಿ ಹೇಳ್ಬೋದು. ಈಗ ಈ ಒಂದು ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂದ್ರೇನು, ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂದ್ರೆ ಏನು ಬೇಕಲ್ಲ ಮೀನಿಂಗು, ಅದರ ಒಂದು ಅರ್ಥ ಏನ್ರಿ, ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಥವಾ ಪರಿದೃಷ್ಟಿ ಅಂದರೇನು ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸಮಾಜದಲ್ಲಿ ಕಾಣಬರುವ ಸಾಮಾಜಿಕ ವಿದ್ಯಮಾನಗಳನ್ನು, ಘಟನೆಗಳನ್ನು ಅಥವಾ ಬೆಳವಣಿಗೆಗಳನ್ನು ಒಬ್ಬ ಮೌಲ್ಯ ನಿರಪೇಕ್ಷಕ ವಿಜ್ಞಾನಿಯಾಗಿ ಅರ್ಥೈಸಿಕೊಳ್ಳುವ ಮತ್ತು ಅವುಗಳ ಹಿನ್ನೆಲೆಯಲ್ಲಿರುವ ಸಾಮಾಜಿಕ ಅರ್ಥಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಈ ಸಮಾಜಶಾಸ್ತ್ರೀಯ ಪರಿದೃಷ್ಟಿಯಲ್ಲಿರುವುದು. ಏನಾದರೆ ಸಮಾಜಶಾಸ್ತ್ರೀಯ ಒಂದು ದೃಷ್ಟಿಕೋನ ಅಂದರೆ ಸಮಾಜದಲ್ಲಿ ಕಾಣಬರುವ ಸಾಮಾಜಿಕ ವಿದ್ಯಮಾನಗಳನ್ನು, ಸಾಮಾಜಿಕ ಬಾಂಧವ್ಯಗಳನ್ನು, ಸಮಾಜದಲ್ಲಿ ನಡೆಯುವಂಥ ಘಟನೆಗಳನ್ನು, ಸಮಾಜದಲ್ಲಿ ನಡೆಯುವಂಥ ಬೆಳವಣಿಗೆಗಳನ್ನು ಒಬ್ಬ ಮೌಲ್ಯ ನಿರಪೇಕ್ಷ ವಿಜ್ಞಾನಿಯಾಗಿ ಅರ್ಥೈಸಿಕೊಳ್ಳುವ ಮತ್ತು ಅವುಗಳ ಹಿನ್ನೆಲೆಯಲ್ಲಿರುವ ಸಾಮಾಜಿಕ ಅರ್ಥಗಳನ್ನು ತಿಳಿದುಕೊಳ್ಳುವ ಪ್ರಯತ್ನ ಯಾವುದು ಮಾಡ್ತದೋ, ಯಾರು ಮಾಡ್ತಾರೋ ಅವರ ಒಂದು ಅವರನ್ನೇ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿರುವಂಥ ಸಮಾಜಶಾಸ್ತ್ರಜ್ಞರು ಅಂತ ಕರೀತಾರೆ. ಇಲ್ಲಿ ನಮಗೆ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂದರೆ ಸಮಾಜದಲ್ಲಿ ಕಾಣಬರುವಂಥ ಸಾಮಾಜಿಕ ವಿದ್ಯಮಾನಗಳನ್ನು ಮತ್ತು ಸಂಬಂಧಗಳನ್ನು, ಬಾಂಧವ್ಯಗಳನ್ನು, ಘಟನೆಗಳನ್ನು, ಬೆಳವಣಿಗೆಯನ್ನು ಒಬ್ಬ ಮೌಲ್ಯ ನಿರಪೇಕ್ಷ ವಿಜ್ಞಾನಿಯಾಗಿ ಅರ್ಥೈಸಿಕೊಳ್ಳುವ ಮತ್ತು ಅವುಗಳ ಹಿನ್ನೆಲೆಯಲ್ಲಿರುವಂಥ ಸಾಮಾಜಿಕ ಅರ್ಥಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂತೇಳಿ ಕರೀತಾ ಹೋಗ್ತಾರೆ. ಆ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂತೇಳಿ ಕರೆದವರಲ್ಲಿ ಮೊದಲನೇದಾಗಿ ಡೇವಿಡ್ ಫೋಫನೋ, ಏನ್ರಿ ಡೇವಿ ಫೋಫನೋ ಅಂತೇಳಿ ಒಬ್ಬ ಸಮಾಜಶಾಸ್ತ್ರೀಯ ಒಂದು ಸಮಾಜಶಾಸ್ತ್ರಜ್ಞ ಈ ರೀತಿಯಾದಂಥ ಒಂದು ಅರ್ಥವನ್ನು, ಮೀನಿಂಗನ್ನು ಹೇಳ್ತಾ ಹೋಗ್ತಾನೆ. ಉದಾಹರಣೆಗೆ ಸಮಾಜಶಾಸ್ತ್ರದ ವಿದ್ಯಾರ್ಥಿಯು ಸಮಾಜಶಾಸ್ತ್ರೀಯ ದೃಷ್ಟಿಕೋನವನ್ನು ಅರಿತುಕೊಳ್ಳಲೇಬೇಕು. ಆತನ ಅಭಿಪ್ರಾಯದಲ್ಲಿ ಸಮಾಜಶಾಸ್ತ್ರವೆಂದರೆ ಪ್ರಥಮ ಮತ ಸಾಮಾಜಿಕ ಜಗತ್ತನ್ನು ವೀಕ್ಷಿಸುವುದು, ಪ್ರಥಮವಾಗಿ ಸಾಮಾಜಿಕ ಜಗತ್ತನ್ನು ವೀಕ್ಷಿಸುವ ಒಂದು ಕ್ರಮವೇ ಆಗಿದೆ. ನಾವೆಲ್ಲ ಸಮಾಜಶಾಸ್ತ್ರೀಯ ವಿದ್ಯಾರ್ಥಿಗಳಾಗಿ, ನೀವೆಲ್ಲ ಸಮಾಜಶಾಸ್ತ್ರೀಯ ವಿದ್ಯಾರ್ಥಿಗಳೇನಿದ್ರಿ, ಈ ಒಂದು ಸಮಾಜಶಾಸ್ತ್ರದ ದೃಷ್ಟಿಕೋನವನ್ನು, ಇದರ ಒಂದು ಪರಿದೃಷ್ಟಿ ಯಾವ ರೀತಿಯಾಗಿದೆ, ಇದರ ಒಂದು ದೃಷ್ಟಿಕೋನ ಏನಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥದ್ದು ಅವಶ್ಯಕವಾಗಿದೆ ವಿದ್ಯಾರ್ಥಿಗಳೇ. ಅದಕ್ಕೆ ಈ ಕಾನ್ಸೆಪ್ಟನ್ನು ನಿಮಗೇನಿದ್ರಿ ಮೊದಲನೇ ಚಾಪ್ಟರ್ದಲ್ಲಿ ಲಾಸ್ಟ್ ಕಾನ್ಸೆಪ್ಟಾಗಿ ಅಳವಡಿಸಿದ್ದಾರೆ, ಸೋಷಿಯಾಲಜಿಕಲ್ ಪ್ರೆಸ್ಪೆಕ್ಟಿವ್, ಸಮಾಜಶಾಸ್ತ್ರೀಯ ದೃಷ್ಟಿಕೋನ. ಅದೇ ರೀತಿಯಾಗಿ ಒಬ್ಬ ವಿದ್ಯಾರ್ಥಿ, ಒಬ್ಬ ವ್ಯಕ್ತಿ ತನ್ನನ್ನು ಆವರಿಸಿರುವ ಸಾಮಾಜಿಕ ಪರಿಸರದಲ್ಲಿ ಅವ್ಯಾಪ್ತವಾಗಿ ನಡೆಯುತ್ತಲೇ ಇರುವ ದೈನಂದಿನ ಚಟುವಟಿಕೆಗಳನ್ನು ಸಮಾಜಶಾಸ್ತ್ರಜ್ಞನು ತೆರೆದ ಕಣ್ಣುಗಳಿಂದ ವೀಕ್ಷಿಸುತ್ತಲೇ ಇರಬೇಕು. ಏನ್ರಿ ಸಮಾಜದೊಳಗೆ ದೈನಂದಿನ ಚಟುವಟಿಕೆಗಳು ಏನಾಗ್ತವೆ, ಸಮಾಜದಲ್ಲಿ ಏನು ಬದಲಾವಣೆಗಳಾಗ್ತವೆ, ಸಮಾಜದಲ್ಲಿ ಏನು ಪರಿವರ್ತನೆ ಆಗ್ತದೆ, ಚೇಂಜಸ್ ಅನ್ನುವಂಥದ್ದು ಏನಾಗ್ತದೆ, ಅಂಥ ಅಂಶಗಳನ್ನು, ಚಟುವಟಿಕೆಗಳನ್ನು ತೆರೆದ ಕಣ್ಣುಗಳಿಂದ ಅಂಥ ಅಂಶಗಳನ್ನು ಮನ್ನಣೆ ಮಾಡಿಕೊಳ್ಳುವಂಥದ್ದು, ಅರ್ಥಿಕೊಳ್ಳುವಂಥದ್ದು ಪ್ರತಿಯೊಬ್ಬ ಸಮಾಜಶಾಸ್ತ್ರೀಯ ಸಮಾಜಶಾಸ್ತ್ರಜ್ಞನ, ಸಮಾಜಶಾಸ್ತ್ರವನ್ನು ಕಲಿಯುತ್ತಿರುವಂಥ ವಿದ್ಯಾರ್ಥಿಯ ಒಂದೇನಿದ್ರೆ ದೃಷ್ಟಿಕೋನ ಈ ರೀತಿಯಾಗಿರಬೇಕು ಅಂತೇಳಿ ಅರ್ಥೈಸ್ತಾ ಹೋಗ್ತಾರೆ. ನೆಕ್ಸ್ಟ್ ಒಂದು ಸಮಾಜಶಾಸ್ತ್ರಜ್ಞ ಹೊಂದಿರಬೇಕಾದ ಸೂಕ್ಷ್ಮ ಅವಲೋಕನ ಶಕ್ತಿ, ಏನ್ರಿ ಒಬ್ಬ ಸಮಾಜಶಾಸ್ತ್ರಜ್ಞ ಆದವನು ಹೊಂದಿರಬೇಕಾದಂಥ ಒಂದು ಸೂಕ್ಷ್ಮ ಅವಲೋಕನ ಶಕ್ತಿ ಯಾವ ರೀತಿಯಾಗಿರಬೇಕು. ಸಮಾಜಶಾಸ್ತ್ರೀಯ ಹಿನ್ನೆಲೆ ಇಲ್ಲದ ಅಶಿಕ್ಷಿತ ಕಣ್ಣುಗಳ ಮೂಲಕ ಸಾಮಾನ್ಯರು ಪುನರಾವರ್ತಿತವಾಗುತ್ತಿರುವ ಕೆಲವು ವ್ಯವಹಾರಗಳನ್ನು ನೋಡಿ ಹಾಗೆಯೇ ಉಪೇಕ್ಷಿಸಬಹುದು. ಕಾರಣವೆಂದರೆ ಮಕ್ಕಳನ್ನು ಮುದ್ದಿಸುವ ಮಿತ್ರರು ಮತ್ತು ಬಂಧುಗಳನ್ನು ಆತ್ಮೀಯತೆಯಿಂದ ಸ್ವಾಗತಿಸುವ, ನೆರೆಯೊರೆಯವರಿಗೆ ಯಾಂತ್ರಿಕವಾಗಿ ಕೈ ಬೀಸುವ, ಅಪರಿಚಿತರನ್ನು ಕೈಮುಗಿದು ಅಥವಾ ಹಸ್ತಲಾಗವಿಟ್ಟು ಭೇಟಿ ಮಾಡುವ, ಇವೇ ಮುಂತಾದ ದೈನಂದಿನ ವರ್ತನೆಯ ಕ್ರಮಗಳು. ಏನ್ರಿ
ದೈನಂದಿನ ಒಂದು ವರ್ತನೆಗಳನ್ನು ಯಾವ ರೀತಿಯಾಗಿ ಅಬ್ಸರ್ವೇಷನ್ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಯಾವ ರೀತಿಯಾದಂಥ ಒಂದು ವರ್ತನೆಗಳದಾವ, ಅವರನ್ನು ಯಾವ ರೀತಿಯಾಗಿ ಸತ್ಕರಿಸ್ತಾರೆ, ಆತ್ಮೀಯತೆಯಿಂದ ಕಾಣ್ತಾರೆ, ಮಕ್ಕಳನ್ನು ಒಳ್ಳೆ ರೀತಿಯಾಗಿ ಕಾಣ್ತಾರೆ, ನೆರೆಯವರನ್ನು ಒಂದು ಒಳ್ಳೆ ರೀತಿಯಾದಂಥ ಒಂದು ಸ್ವಾಗತಿಸ್ತಾರೆ, ಅವರನ್ನು ಅಪರಿಚಿತರನ್ನು ಕೈ ಮುಗಿದು ಒಂದು ಏನಿದ್ರೆ ಹಸ್ತಲಾಘವ ಮಾಡುವಂಥದ್ದು, ವೆಲ್ಕಮ್ ಮಾಡಿಕೊಳ್ಳುವಂಥದ್ದು, ಭೇಟಿ ಮಾಡುವಂಥದ್ದು, ಇವೆಲ್ಲವೂ ನಮ್ಮ ಒಂದು ದೈನಂದಿನ ಚಟುವಟಿಕೆಗಳಾಗ್ಯಾವ ಅಂತೇಳಿ ಹೇಳ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಅದೇ ರೀತಿಯಾಗಿ ಈ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅನ್ನುವಂಥದ್ದು ಸಮಾಜಶಾಸ್ತ್ರನ ಓರ್ವನ ನಾಗರಿಕ ಒಂದು ಏನಿದ್ರೆ ವ್ಯವಸ್ಥೆಯಲ್ಲಿ ಆತನ ಸಾಮಾಜಿಕ ಬಾಂಧವ್ಯಗಳು ಸಂಬಂಧಗಳನ್ನು ಒಂದೇನಿದ್ರೆ ಅತಿಯಾದ ಮತ್ತು ಸಲಿಗೆಯಿಂದ ಒಳ್ಳೆಯ ರೀತಿಯಾದಂಥ ಒಂದೇನಿದ್ರೆ ವಿಚಾರಗಳನ್ನು ಇಲ್ಲೇನಿದ್ರೆ ನಾವು ನೋಡ್ತಾ ಹೋಗ್ತೀವಿ. ಇದೇ ಇವನ ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ಒಂದೇನಿದ್ರೆ ಅವಲೋಕನ ಶಕ್ತಿ. ಅವಲೋಕನ ಅಂದರೆ ಅಬ್ಸರ್ವೇಷನ್ ಮಾಡುವಂಥದ್ದು ಅಂದರೆ ಅಬ್ಸರ್ವ್ ಮಾಡ್ತಾ ಇರ್ತಾರಲ್ಲ, ಅವಲೋಕನ ಮಾಡುವಂಥದ್ದು ಅಂದರೆ ಅಬ್ಸರ್ವ್ ಮತ್ತೊಬ್ಬರು ಏನು ಮಾಡ್ತಾರೆ, ಸಮಾಜದಲ್ಲಿ ಯಾವ ರೀತಿಯಾದಂಥ ವ್ಯಕ್ತಿಗಳಿದ್ದಾರೆ ಅಥವಾ ಸಮಾಜದಲ್ಲಿ ಇರುವಂಥ ವರ್ತನೆಗಳು ಯಾವುವು ಅನ್ನುವಂಥದ್ದನ್ನು ಅಬ್ಸರ್ವ್ ಮಾಡುವಂಥದ್ದು, ಅವಲೋಕನ ಮಾಡುವಂಥದ್ದು. ತನಗೆ ತಾನೇ ಹಾಕಿಕೊಳ್ಳುವ ಪ್ರಶ್ನೆಗಳಿಗೆ ಉತ್ತರಿಸುವ ಯತ್ನ ಸಮಾಜಶಾಸ್ತ್ರಜ್ಞರು. ಏನ್ರಿ, ತನಗೆ ತಾನೇ ಹಾಕಿಕೊಳ್ಳುವಂಥ ಪ್ರಶ್ನೆಗಳಿಗೆ ಒಂದೇ ಸಮಾಜಶಾಸ್ತ್ರಜ್ಞನು ತನ್ನ ದೈನಂದಿನ ಜೀವನದ ಹಲವಾರು ಸಾಮಾಜಿಕ ವ್ಯವಹಾರಗಳಿಂದಾಗಿ ನಮ್ಮ ಸಾಮಾಜಿಕ ಜೀವನಕ್ಕೆ ಒಂದು ಚೌಕಟ್ಟು ಎಂಬುದು ಒಂದೇನಿದ್ರೆ ಲಭಿಸಿರ್ತದೆ. ಅಂಥ ಒಂದು ಚೌಕಟ್ಟನ್ನು ಒಳ್ಳೆಯ ರೀತಿಯಾಗಿ ಒಂದೇನಿದ್ರೆ ವರ್ತಿಸುವಂಥದ್ದು, ವರ್ತನೆ ಮಾಡುವಂಥದ್ದು. ಉದಾಹರಣೆಗೆ, ಭಾರತೀಯ ಕುಟುಂಬದಲ್ಲಿ ಇಂದಿಗೂ ಗಂಡು ಮಗುವಿನ ಜನನದ ಬಗ್ಗೆ ಹೆಚ್ಚಿನ ಒಲವು ಇರುವುದಕ್ಕೆ ಏನ್ರಿ, ನಮ್ಮ ಭಾರತದೊಳಗೆ ಗಂಡು ಮಕ್ಕಳು ಅಂದರೆ ಭಾಳ ಇಷ್ಟ ರೀ. ಫಸ್ಟ್ ಗಂಡು ಮಕ್ಕಳು ಏನಿದ್ರೆ ಜನಿಸುವಂಥದ್ದಂದ್ರೆ ಭಾಳ ಒಲವು. ಯಾಕೆ ಅಂದರೆ ಪತ್ನಿಯು ಮಾತ್ರ ಪತಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದಕ್ಕೆ, ಇವೆಲ್ಲವೂ ಒಂದು ಎಕ್ಸಾಂಪಲ್ಸ್ಗಳನ್ನು ಹೇಳ್ತಾ ಹೋಗ್ತಾರೆ. ಭಾರತದಲ್ಲಿ ಗಂಡು ಮಗು ಒಂದು ಏನಿದ್ರೆ ಜನನದ ಬಗ್ಗೆ ಹೆಚ್ಚಿನ ಒಲವು ಇದೇಕೆ, ಪತ್ನಿಯು ಮಾತ್ರ ಪತಿಯ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದಕ್ಕೆ, ಪ್ರೌಢರ ಮಟ್ಟದಲ್ಲಿ ಏನಿದ್ರೆ ಮಧ್ಯ ಒಂದೇನಿದ್ರೆ ಇವನ್ನ ಬ್ರಹ್ಮಚಾರಿ ಅಥವಾ ಇವನ್ನ ಮಧ್ಯ ವಯಸ್ಸಿನ ಒಂದು ವ್ಯಕ್ತಿಗಳ ಮಟ್ಟದಲ್ಲಿ ಸಾರ್ವಜನಿಕವಾಗಿ ಚುಂಬಿಸುವ ಬಗ್ಗೆ ಪಾಶ್ಚಿಮಾತ್ಯರಲ್ಲಿ ಯಾವುದೇ ಅಸಮ್ಮತಿ ಇಲ್ಲದ ಇದ್ದರೂ ಭಾರತದಲ್ಲಿ ಅದು ಅಷ್ಟೊಂದು ಏನ್ರಿ ಸ್ವೀಕಾರಾರ್ಹವಾಗಿಲ್ಲ. ಹಬ್ಬದ ಸಂದರ್ಭದಲ್ಲಿ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ದೇವರ ಮಂದಿರಗಳಿಗೆ ಹೋಗುವುದಕ್ಕೆ, ಇವೆಲ್ಲವೂ ನಮ್ಮ ಸಮಾಜದಲ್ಲಿ ಕಾಡ್ತಾ ಇರುವಂಥ ಕೆಲವೊಂದಿಷ್ಟು ಸಮಸ್ಯೆಗಳು ಅಂತೇಳಿ ಹೇಳ್ತಾ ಹೋಗ್ಬೋದು. ಇವೆಲ್ಲದಕ್ಕೂ ಒಂದೊಂದು ರೀಸನ್ಸ್ ಕಾರಣಗಳದಾವ. ಅದೇ ರೀತಿಯಾಗಿ ಸಾಮಾಜಿಕ ವ್ಯವಸ್ಥೆಯ ಆಳದಲ್ಲಿ ಹುದುಗಿರುವ ವಿಚಾರಗಳನ್ನು ಅರ್ಥೈಸಿಕೊಳ್ಳುವಂಥ ಯತ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನಡೀತದೆ ಅಂತೇಳಿ ಹೇಳ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಸಮಾಜಶಾಸ್ತ್ರದಿಂದ ತೆರೆ ಸರಿಸುವ ಕಾರ್ಯ ಏನ್ರಿ, ಈ ಒಂದು ಜನರ ಸಾಮಾಜಿಕ ವರ್ತನೆ ಸಂಬಂಧಿಸಿದ ಸಾಮಾನ್ಯ ತಿಳುವಳಿಕೆ ವಿವರಗಳನ್ನು ಮತ್ತು ಸಮಾಜಶಾಸ್ತ್ರಜ್ಞನು ವೈಜ್ಞಾನಿಕ ವಿವರಗಳನ್ನು ಒಂದೇನಿದ್ರಿ ಬದಲಾಯಿಸುವಂಥದ್ದು, ತೆರೆಗೊಳಿಸುವಂಥದ್ದು. ಇಲ್ಲೇ ಇನ್ನೊಬ್ಬ ಸಮಾಜಶಾಸ್ತ್ರಜ್ಞ ಹೇಳ್ತಾ ಹೋಗ್ತಾನೆ, ಪೀಟರ್ ಬರ್ಗ್ ಅನ್ನೋದವ್ರು ಏನು ಹೇಳ್ತಾನೆ ಅಂದರೆ ತೆರೆ ಸರಿಸುವ ಅಥವಾ ಸೋಗು ನಿವಾರಣೆಯ ಕಾರ್ಯ ಎಂದಿದ್ದಾನೆ. ಇವನ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ಎಷ್ಟೋ ಜನ, ಉದಾಹರಣೆಗೆ ಜನರು ದೇವ ಮಂದಿರಗಳಿಗೆ ಹೋಗುವುದಕ್ಕೆ ತಮ್ಮ ಧರ್ಮ ಬೀರುತನದಿಂದಾಗಿ ಅಥವಾ ಧರ್ಮಶ್ರದ್ಧೆಯಿಂದ ಎಂಬುದು ಸಾಮಾಜಿಕ ವಿವರಣೆ ನೀಡ್ತಾ ಇದೆ. ಧರ್ಮಶ್ರದ್ಧೆಯಿಂದ ತಮ್ಮ ಒಂದು ದೇವರಲ್ಲಿ ಒಳ್ಳೆಯ ರೀತಿಯಾದಂಥ ವಿಚಾರಗಳನ್ನು ಕೇಳಿಕೊಳ್ಳುವಂಥದ್ದು, ಇವೆಲ್ಲವೂ ನಮ್ಮ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನಾವೇನ್ರಿ ನೋಡ್ತಾ ಹೋಗ್ಬೋದು ವಿದ್ಯಾರ್ಥಿಗಳೇ. ಇದರ ಒಂದು ಕನ್ಕ್ಲೂಷನ್, ಕೊನೆಯ ಮಾತು, ಉಪಸಂಹಾರ, ಸಮಾಜಶಾಸ್ತ್ರಜ್ಞನು ಸಾಮಾಜಿಕ ಜಗತ್ತಿನಲ್ಲಾಗುವ ವಿದ್ಯಮಾನಗಳನ್ನು ಏನ್ರಿ ಒಬ್ಬ ಸಮಾಜಶಾಸ್ತ್ರಜ್ಞನು ಸಾಮಾಜಿಕ ಜಗತ್ತಿನಲ್ಲಾಗುವ ವಿದ್ಯಮಾನಗಳನ್ನು ಅಥವಾ ವ್ಯವಹಾರಗಳನ್ನು ಅವಲೋಕಿಸುತ್ತಲೇ ಇರುತ್ತಾನೆ. ನಿಜ, ಆದಾಗ್ಯೂ ಅಲ್ಲಿ ಸಂಭವಿಸುವ ಅಥವಾ ಸಂಭವಿಸುವ ಪ್ರತಿಯೊಂದು ಪ್ರತ್ಯಕ್ಷ ಘಟನೆಯು ಅವನಿಗೆ ಮುಖ್ಯವಲ್ಲ. ಅಂದರೆ ನಿರ್ದಿಷ್ಟ ಪರಿಸ್ಥಿತಿಗೆ ಹಾಗೂ ವ್ಯಕ್ತಿಗಳಿಗೆ ವಿಶಿಷ್ಟವೆನಿಸುವ ಘಟನೆಗಳಾಗಲಿ ಅಥವಾ ವ್ಯವಹಾರಗಳಾಗಲಿ ಇಲ್ಲಿ ಮುಖ್ಯವಲ್ಲ. ಅದಕ್ಕೂ ಮುಖ್ಯವಾಗಿ ಅವುಗಳ ಸಾಮಾನ್ಯ ಮಾದರಿಗಳು ಮತ್ತು ನಿಯಮಿತತೆ ಹಾಗೂ ಕ್ರಮಬದ್ಧತೆ, ಇವು ಆತನ ಗಮನ ಸೆಳೆಯುವ ಸಮಾಜಶಾಸ್ತ್ರೀಯ ದೃಷ್ಟಿಕೋನವು ಈ ಅಂಶದತ್ತ ಲಕ್ಷ್ಯ ಹರಿಸುವ ನಮಗೆ ಶಿಕ್ಷಣವನ್ನು ನೀಡುವುದು ಎನ್ನುತ್ತಾರೆ ಡೊನಾಲ್ಡ್ ವೈಟ್ ಜೂನಿಯರ್ ಮತ್ತು ಸುಜೇನ್ ಕೆಲ್ಲರ್ ಅನ್ನುವಂಥ ಸಮಾಜಶಾಸ್ತ್ರಜ್ಞರು ಈ ಒಂದು ಕೊನೆಯ ಮಾತಿನ ಕುರಿತು ತಮ್ಮದೇ ಆದಂಥ ಒಂದು ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ವಿದ್ಯಾರ್ಥಿಗಳೇ. ಒಟ್ಟಾರೆಯಾಗಿ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂದರೆ ಸಮಾಜಶಾಸ್ತ್ರದಲ್ಲಿ ಇದ್ದುಕೊಂಡು ನಾವು ನೀವು ಮತ್ತು ಸಮಾಜಶಾಸ್ತ್ರಜ್ಞರು ಸಮಾಜದಲ್ಲಿ ಆಗುವಂಥ ವಿದ್ಯಮಾನಗಳನ್ನು ವ್ಯವಹಾರಗಳನ್ನು ಅಬ್ಸರ್ವೇಷನ್ ಮಾಡ್ತಲೇ
ಅವಲೋಕಿಸುತ್ತಲೇ ಒಂದೇನೈತ್ರಿ ಸಮಾಜದಲ್ಲಾಗುವಂಥ ಘಟನೆಗಳನ್ನು, ಪರಿಸ್ಥಿತಿಗಳನ್ನು, ನಿರ್ದಿಷ್ಟತೆಗಳನ್ನು, ಕ್ರಮಬದ್ಧತೆಯನ್ನು, ನಿಯಮತೆಯನ್ನು ಅವಲೋಕಿಸುವಂಥ ಒಂದು ದೃಷ್ಟಿಕೋನವೇ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂತೇಳಿ ತಿಳ್ಕೊತಾ ಹೋಗ್ಬೋದು. ಇದು ನಿಮಗೆ 4 ಮಾರ್ಕ್ಸಿಗೆ ಬರುವಂಥ ಕ್ವಶನ್ಸ್ ವಿದ್ಯಾರ್ಥಿಗಳೇ. 4 ಅಂಕಕ್ಕೆ ಕೇಳುವಂಥ ಒಂದು ಕ್ವಶನ್, ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಎಂದರೇನು, ಅಥವಾ ಸಮಾಜಶಾಸ್ತ್ರೀಯ ದೃಷ್ಟಿಕೋನ ಅಂತೇಳಿ ಅಷ್ಟೇ ಕೊಟ್ಟರೆ ಅದರ ಒಂದು ಮೀನಿಂಗ್, ಅದರ ಒಂದು ಏನು ರೀ ಅರ್ಥ ಏನಿದ್ರೆ ಅದರ ಒಂದು ಕುರಿತಾಗಿ ಹೇಳಿರುವಂಥ ವಿಜ್ಞಾನಿಗಳ ಒಂದು ಅನಿಸಿಕೆಗಳನ್ನು ನೀವು ವ್ಯಕ್ತಪಡಿಸ್ತಾ ಹೋಗಬೇಕು ವಿದ್ಯಾರ್ಥಿಗಳೇ. ಇದಿಷ್ಟು ಈ ಒಂದು ಸೋಷಿಯಾಲಜಿಕಲ್ ಪ್ರೆಸ್ಪೆಕ್ಟಿವ್, ಸಮಾಜಶಾಸ್ತ್ರೀಯ ದೃಷ್ಟಿಕೋನದ ವಿವರಣೆ ಈ ರೀತಿಯಾಗಿದೆ ವಿದ್ಯಾರ್ಥಿಗಳೇ. ಯಾವುದೇ ರೀತಿ ನಿಮಗೆ ಡೌಟ್ಸ್ಗಳಿದ್ದರೆ ನಮಗೇನಿದ್ರೆ ಕೇಳ್ಬೋದು ವಿದ್ಯಾರ್ಥಿಗಳೇ. ಇನ್ನೊಂದು ಮಾತು, ಬಿ ಎ ಫಸ್ಟ್ ಅವರಿಗೆ ವೆನ್ಸಡೆ ಅಂದರೆ ಇದೇ ಬುಧವಾರ ಏನಿತ್ರಿ, ಪ್ರತಿ ವಾರ ಬುಧವಾರ ಅವರಿಗೆ ಬಿ ಎ ಫಸ್ಟ್ ಅವರಿಗೆ ನಿಮಗೇನಿತ್ರಿ ಪ್ರತಿ ಬುಧವಾರ 10:30 to 2:30 ಏನಿದ್ರೆ ಕ್ಲಾಸಸ್ಸನ್ನು ತೆಗೆದುಕೊಳ್ಳಲಾಗುವುದು. ಅದಕ್ಕೆ ಬಿ ಎ ಫಸ್ಟ್ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿಗಳು ಬಿ ಎ ಫಸ್ಟ್ ವಿದ್ಯಾರ್ಥಿಗಳು ಈ ಒಂದು ಬುಧವಾರ ಏನ್ರಿ ವೆನ್ಸಡೆ ಕಮ್